ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಯಾರಿದೆ ಮೋಹಿನಿ? ಸಿಕ್ಕಾಪಟ್ಟೆ TRPಯನ್ನು ಪಡೆದುಕೊಂಡಂತಹ ಫೇಮಸ್ ಆದಂತಹ ಧಾರಾವಾಹಿ ಪ್ರತಿ ರಾತ್ರಿ 9:30ಕ್ಕೆ ಪ್ರಸಾರವಾಗಿ ಪ್ರೇಕ್ಷಕರ ಮನೆ ಮಾತಾಗಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಂತಹ ಧಾರಾವಾಹಿ. ಈ ಧಾರಾವಾಹಿಯಲ್ಲಿ ಬೆಳ್ಳಿ ಪಾತ್ರವನ್ನು ಮಾಡಿದಂತಹ ಸುಷ್ಮಾ ಶೇಖರ್ ಅವರು ಇನ್ನು ಮುಂದೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಏನಾಗಿದೆ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿದೆ ಸಂಪೂರ್ಣ ಮಾಹಿತಿ. ಅದಕ್ಕೂ ಮೊದಲು ಈ ವಿಡಿಯೋಗೆ ನಿಮಗೆ ಈ ಧಾರಾವಾಹಿ ಇಷ್ಟವಾಗಿದ್ದರೆ ತಪ್ಪದೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಪ್ರತಿ ರಾತ್ರಿ 9:30ಕ್ಕೆ ಪ್ರಸಾರವಾಗ್ತಿದ್ದಂತಹ ಧಾರಾವಾಹಿ ಯಾರೇ ನೀ ಮೋಹಿನಿ ಈಗ ಎಲ್ಲರೂ ಅದನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರ ಬದಲಾಗಿ ಸತ್ಯ ಧಾರಾವಾಹಿ ಪ್ರಸಾರವಾಗ್ತಾ ಇದೆ. ಈಗ ಯಾರೇನಿ ಮೋಹಿನಿ ಧಾರಾವಾಹಿಯ ಶೂಟಿಂಗ್ ನ ಕೊನೆ ಭಾಗ ಕೂಡ ಮುಕ್ತಾಯ ಆಗಿದೆ, ಸದ್ಯದಲ್ಲೇ ಮುಕ್ತಾಯಗೊಳ್ತಾ ಇದೆ. 3 ವರ್ಷ ಸತತವಾಗಿ ಪ್ರಸಾರವಾದಂತಹ ಧಾರಾವಾಹಿ ಯಾರೇನಿ ಮೋಹಿನಿ ಇದು ಅತಿ ಹೆಚ್ಚಿನ TRPಯನ್ನ ಪಡೆದುಕೊಳ್ತಿದ್ದಂತಹ ಧಾರಾವಾಹಿ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನು ಮುಂದೆ ಈ ಧಾರಾವಾಹಿಯಲ್ಲಿ ನೀವು ಮುತ್ತುಮಾಮರವರನ್ನಾಗ್ಲಿ ಬೆಳ್ಳಿಯವರನ್ನಾಗ್ಲಿ ನೋಡೋಕೆ ಸಾಧ್ಯ ಇಲ್ಲ. ಅದು ಜನರಿಗೆ, ಅದು ಪ್ರೇಕ್ಷಕರಿಗೆ ನಿರಾಶೆಯನ್ನ ತಂದ್ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾರೇ ನೀ ಮೋಹಿನಿ ಧಾರಾವಾಹಿನ ನಾವೆಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತಾನೆ ಹೇಳ್ಬೋದು. ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ತಪ್ಪದೇ ಕಾಮೆಂಟ್ ನಲ್ಲಿ ತಿಳಿಸಿ. ಈ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.